ರಂಗದ್ರೆ ನೀವು ಈ ರವಿಕಾ ಪ್ರಸಂಗ ಈ ಸಿನಿಮಾದಲ್ಲಿ ಆಕ್ಟ್ ಮಾಡುವಾಗ ಎಲ್ಲೂ ಕೂಡ ಕಷ್ಟ ಅಂತ ಅನಿಸಿರ್ಲಿಕ್ಕಿಲ್ಲ. ನಿಜ ಜೀವನದಲ್ಲಿ ನಾವು ಹೇಗೆ ಅನುಭವಿಸ್ತೀರ ಅದನ್ನ ಅಲ್ಲಿ ಪಾತ್ರದ ಮೂಲಕ ತೋರಿಸ್ಕೊಂಡಿದ್ದೀರಿ. ಖಂಡಿತ ಖಂಡಿತ. ಮತ್ತೆ ಸಾನ್ವಿ ಅಂಡ್ ಗೀತಾ ಇಬ್ಬರನ್ನು ನಾವು ಜೊತೆಗೆ ನಿಲ್ಲಿಸಿ ನೋಡೋದಾದ್ರೆ ಇಬ್ಬರಲ್ಲೂ ತುಂಬಾ ಡಿಫರೆನ್ಸಸ್ ಅನ್ನೋದೇನೂ ಇಲ್ಲ. ಸಾನ್ವಿ ಜೀವನದಲ್ಲಿ ಏನ್ ನಡೀತಿದೆ ಆಲ್ಮೋಸ್ಟ್ ಸಿಮಿಲರ್ ಸಿಚುವೇಶನ್ಸ್ ಗೀತಾ ಜೀವನದಲ್ಲೂ ನಡೀತಾ ಇದೆ. ಸೊ ಈ ರೀತಿ ಆಗಿರೋದ್ರಿಂದ ನಂಗೆ ಸಾನ್ವಿ ಪಾತ್ರವನ್ನ ಪ್ಲೇ ಮಾಡಬೇಕು ಅಥವಾ ಆಕ್ಟ್ ಮಾಡಬೇಕು ಅನ್ಸಿಲ್ಲ. ನಾನಲ್ಲಿ ಸಾನ್ವಿ ಆಗಿ ಇದ್ದೆ. ಸೂಪರ್ ಸರ್. ಟ್ರೇಲರ್ ನೋಡಿದೆ, ಟೀಸರ್ ನೋಡಿದೆ. ಟ್ರೇಲರ್ನ ನಮ್ಮ ಇವರು ಡಾಲಿ ಧನಂಜಯ್ ಅವರು ರಿಲೀಸ್ ಮಾಡಿಕೊಟ್ರು, ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ. ಒಂದೆಲ್ಲ 10 ಸಲ ನೋಡಿದೆ, ಮತ್ತೆ ಮತ್ತೆ ನೋಡೋಣ ಅಂತ ಅನಿಸ್ತಾ ಇದೆ ನನಗೆ. ಸೊ ಇಷ್ಟು ರೆಸ್ಪಾನ್ಸ್ಗೆ, ಇಷ್ಟು ಪ್ರೀತಿಗೆ ನೀವು ಏನು ಹೇಳೋಕೆ ಇಷ್ಟಪಡ್ತೀರ ಅಂತ ಹೇಳಿ? ತುಂಬ ಅಂದರೆ ಗ್ರೇಟ್ ಮೇಡಮ್, ಅಂದರೆ ತುಂಬ ಚಿರಋಣಿ ಇದ್ದೀನಿ ಆ್ಯಂಡ್ ವಿ ಆರ್ ವೆರಿ ಥ್ಯಾಂಕ್ಫುಲ್ ಫಸ್ಟ್ ಆಫ್ ಆಲ್. ಆ್ಯಂಡ್ ಅದನ್ನು ಇವಾಗ ನಮಗೂ ಅಷ್ಟೇ ಒಂದಷ್ಟು ಜನ ಕೇಳ್ತಾರೆ. ಆ್ಯಂಡ್ ಇದು ನಾವು ಫಸ್ಟಿಗೆ ನಾವು ಇದನ್ನು ಕಂಪ್ಲೀಟ್ ಕಾಮಿಡಿ ಅಂತ ಪೋರ್ಟ್ರೇ ಮಾಡಿದ್ವಿ. ನಮ್ಮ ಟೀಸರ್ ಇರ್ಬೋದು, ಇನ್ನೊಂದು ಯಾವುದೋ ರವಿಕೆ ಪ್ರಸಂಗ ಅಂತ ಲಿರಿಕಲ್ ಬರಬೇಕಾದ್ರೆ ದಿಸ್ ಈ ವಿತ್ ಕ್ಯಾರೆಕ್ಟರ್ಸು ನಾವು ಇದನ್ನು ಹೇಳುವಾಗ ನಾವು ವೆರಿ ಎಕ್ಸೈಟೆಡ್ ಇದ್ವಿ. ಅಂದರೆ ಹೆಂಗೆ ಇದು ವಿತ್, ಆ ಟೀಸರ್ ತುಂಬ ಸಣ್ಣದಿತ್ತು. ಸೊ ಇದರಲ್ಲಿ ನಾವು ಒಂದು 3-4 ಅಂಶಗಳು ಮೇಜರ್ ಅಂದರೆ ಒಂದು ಎಲ್ಲ ಸೆಕ್ಟರ್ ಆಫ್ ಆಡಿಯನ್ಸ್ಗೆ ನಾವು ರೀಚ್ ಆಗಬೇಕು ಅಂತ ಅದು ಆಗ್ತಾ ಇದೆ. ತುಂಬ ಖುಷಿ ಆಗ್ತಾ ಇದೆ. ಇನ್ನೊಂದೇನು ಅಂದರೆ ಸೊ ಆ ಕಾಮಿಕಲ್ ಲೆವೆಲ್ ಒಂದು ಬೇರೆ, ಫ್ಯಾಮಿಲಿ ಬೇರೆ, ಒಂದು ಕೋರ್ಟ್ ಆ್ಯಂಡ್ ದ ಲೀಗಲ್ ಆ್ಯಂಡ್ ದ ಲಾ ಪಾಯಿಂಟ್ಗಳು, ಸೊ ಏನಾಗುತ್ತೆ, ಪೊಲೀಸ್ ಇಸ್ ದೇರ್ ಆ್ಯಂಡ್ ಅಫ್ಕೋರ್ಸ್ ಒಂದು ಇಮೋಷನ್ ಅಂಡ್ ಅಪ್ಪ ಅಮ್ಮನ, ಐ ಮೀನ್ ಅಪ್ಪ ಮಗಳ ರಿಲೇಷನ್ ಇರ್ಬೋದು, ಅಪ್ಪ ಅಮ್ಮಂದಿರ್ಬೋದು. ಸೊ ಇದು ಓವರ್ಆಲ್ ಈ ಟೋಟಲಿ ನಾವು ಮಾಡಿದ್ದಕ್ಕೆ ಟ್ರೈಲರ್ ಅಂತೂ ತುಂಬ ಚೆನ್ನಾಗಿ ಓಡ್ತಾ ಇದೆ, ಜನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ನಮಗಂತೂ ಮಂಗಳೂರು ಲ್ಯಾಂಗ್ವೇಜ್ ಇರ್ಬೋದು, ಇವಾಗ ತೆಲುಗು, ಹೈದರಾಬಾದಿಂದ ವಿ ಆರ್ ವೇಟಿಂಗ್ ಅಂತ ರೆಸ್ಪಾನ್ಸ್ಗಳು ಬರ್ತಾ ಇರುವಾಗ ವೆರಿ ಹಾನರ್ಡ್ ಆ್ಯಂಡ್ ವಿ ಆರ್ ಲುಕಿಂಗ್ ಫಾರ್ವರ್ಡ್. ಮ್ಯಾಮ್ ಇವಾಗ ಕೋರ್ಟ್ಗೆ ಹೋಗೋದು, ಪೊಲೀಸ್ ಸ್ಟೇಷನ್ಗೆ ಒಂದು ರವಿಕೆನ ಹಿಡ್ಕೊಂಡು ಹೋಗೋದು ಮೇ ಬಿ ಎಲ್ಲೂ ನಡೆದಿಲ್ಲ ಅನ್ಕೋತೀನಿ, ನನಗೆ ಗೊತ್ತಿರೋ ಪ್ರಕಾರ ಪ್ರಪಂಚದಲ್ಲಿ ನಡೆದಿಲ್ಲ ಅನ್ಕೊಂಡಿದ್ದೀನಿ. ಸೊ ನಿಮಗೆ ಆ ರವಿಕೆನ ಹಿಡ್ಕೊಂಡು ಕೋರ್ಟ್ ಮೆಟ್ಲೆ ಇರೋದು ಅಥವಾ ಅದರಲ್ಲೇ ನಾನು ಫೈಟ್ ಮಾಡ್ತೀನಿ, ನನಗೆ ನ್ಯಾಯ ಒದಗಿಸ್ಕೋತೀನಿ ಅಂತ ಹೇಳಿ ಹೆಣ್ಮಗಳು ಹೋರಾಟ ಮಾಡೋ ಆ ಕತೆ, ಅದು ಹೆಂಗೆ ಸೃಷ್ಟಿ ಆಯ್ತು, ಅದು ಹೆಂಗೆ ಕನೆಕ್ಟ್ ಮಾಡಿದ್ರಿ ನೀವು ಅಂತ ಹೇಳಿ? ಬಿಕಾಸ್ ಏನಾದರೂ ಒಂದು ಡ್ಯಾಮೇಜ್ ಆದಾಗ ಅದಕ್ಕೊಂದು ಕನ್ಫ್ಯೂಷನ್ ಬೇಕು. ಸೊ ಯು ಕೆನಾಟ್ ಎಷ್ಟೊತ್ತಿಗೂ ಟೈಲರ್ ಹತ್ರ ಫೈಟ್ ಮಾಡೋಕ್ಕಾಗಲ್ಲ. ಅದನ್ನು ನೀವು ಎಕ್ಸಾಜುರೇಟ್ ಮಾಡಿದ್ರೆ, ಈಗ ನಮ್ದೇ ರಿಯಲ್ ಇನ್ಸಿಡೆಂಟ್ ಅಲ್ಲೇ ನಾವು ಇವಾಗ ಹೋಗ್ತೀವಿ ಫೈಟ್ ಮಾಡ್ತೀವಿ ಮತ್ತೆ ಅವನ ಹತ್ರನೇ ಹೋಗೋ ಆಪ್ಷನ್ ಇಲ್ಲ, ಬೇರೆ ಟೈಲರ್ ಹತ್ರ ಹೋಗ್ತೀವಿ ಅವ್ನು ಇನ್ನೊಂದೇನೋ ಮಾಡ್ತಾನೆ ಮತ್ತೆ ಆಪ್ಷನ್ ಅಲ್ಲೇ. ಸೊ ಅದನ್ನ ಹೆಂಗೆ ಇಫ್ ಇಫ್ ವಿ ಎಕ್ಸಾಜುರೇಟೆಡ್ ಅದನ್ನ ಎಂಟರ್ಟೈನ್ ಅಂತ ಆಗಿರ್ಬೇಕು ಅಂಡ್ ಒಂಚೂರು ಟೆನ್ಷನ್ ಕೊಟ್ಟರೆ ಹೆಂಗಿರುತ್ತೆ ಅಂತ ಹೇಳ್ಕೊಂಡು, ಇಫ್ ನಿಜವಾಗ್ಲೂ ಪೊಲೀಸ್ ಸ್ಟೇಷನ್ ಎತ್ಕೊಂಡು ಹೋದಾಗ ಹಿಂಗ್ ಇರ್ಬೋದು ಸಿಚುವೇಶನ್ ಇಮ್ಯಾಜಿನ್ ಮಾಡಿದ್ವಿ, ವಿ ಡಿಸ್ಕಸ್ ಅಂಡ್ ಬಟ್ ವಿ ಗಾಟ್ ಒನ್. ಅದಾದ್ಮೇಲೆ ವಿ ಥಾಟ್ ಓಕೆ ಲೆಟ್ಸ್ ಟೇಕ್ ದಿಸ್ ಟು ದ ಕೋರ್ಟ್ ಅಂದ್ರು, ಇದನ್ನ ಹೇಳಿದ್ರೆ ಅಂಡ್ ಇದಕ್ಕೆ ಹೆಂಗ್ ಕನ್ಫ್ಯೂಷನ್ ಕೊಡ್ಬೋದು ಅನ್ನೋದು ಒಂದು ಸ್ಟೋರಿ ಪ್ರಕಾರ ಮಾಡಿದ್ವಿ. ಅಟ್ ದ ಸೇಮ್ ಟೈಮ್ ನಾನು ಸ್ಟೋರಿ ಬರೀತಿರ್ಬೇಕಾದ್ರೆ ಆವಾಗ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಟಿವಿ ನಲ್ಲಿ ಬರ್ತಾ ಇತ್ತು, ಒಂದು ಇದು ಒಂದು ಲೇಡಿ ಅಂತ ಬ್ಯಾಂಗ್ಳೂರಲ್ಲಿ ನಡೆದಿದ್ದು ನಿಮಗ್ ಗೊತ್ತಿದೆ, ಸಾರಿಯನ್ನ ಡ್ಯಾಮೇಜ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಇಟ್ಸ್ ಆ ಲೇಡಿ ಟೇಲರ್ ಮೇಲೆ ಕೇಸ್ ಹಾಕಿ ಶಿ ಒನ್ ದ ಕೇಸ್, ಹಸ್ಬೆಂಡ್ ಆನಿವರ್ಸರಿಗೆ ಗಿಫ್ಟ್ ಮಾಡಿದವರಿಗೆ ಸಾರಿ ಅಂಡ್ ಟೇಲರ್ ಸ್ಪಾಯ್ಲ್ಡ್ ಇಟ್ ಅಂಡ್ ಶಿ ಸೂಡ್ ಹರ್ ಅಂಡ್ ಶಿ ಒನ್ ದ ಕೇಸ್ ಅಂಡ್ ಕಾಂಪೆನ್ಸೇಷನ್ ಕೂಡ ಸಿಕ್ಕಿದೆ. ಸೊ ಅದು ಅವಾಗ ಒಳ್ಳೆ ಬ್ರೇಕ್ ನಮಗೆ, ನಮ್ಗೆ ಅದು ಸ್ಕ್ರೀನ್ ಪ್ಲೇ ಅಲ್ಲಿ ಅದು ನಮಗೆ ಪಕ್ಕಾ ವರ್ಕ್ ಆಗುತ್ತೆ, ನಮಗೋಸ್ಕರನೇ ಅದು ಬಂತೇನೋ ಅಂತ ಅನಿಸ್ತದೆ. ನಿಮ್ಮ ಜೀ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ 292, ಯು ಡಿಜಿಟಲ್ ನಂಬರ್ 162, ಸಿಟಿ ಕೇಬಲ್ ನಂಬರ್ 51, ಜಿಟಿಪಿಎಲ್ ನಂಬರ್ 17, ಅಭಿಷೇಕ್ ಕೇಬಲ್ ನಂಬರ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ 51, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53 ನೆಟ್ವರ್ಕ್ಗಳಲ್ಲಿ ಲಭ್ಯ.